नमस्कार वीक्षकरे तमगेल्लरिगू समर सिंधे चानल गे स्वागत कोरुत्ता इवत्तिन वीडियोदल्लि नानु निमगे कायि ओब्बट्टु हेगे माडोदु अंत हेळिकोड्ता इद्दीवि ಕಾಯಿ ಒಬ್ಬಟ್ಟು ಅಂದರೆ ತುಂಬ ರುಚಿಕರವಾಗಿರುತ್ತೆ ಅದೇ ನೀವು ಮನೇಲಿ ಮಾಡಿ ನೋಡಿದ್ರೆ ಎಷ್ಟು ರುಚಿಕರವಾಗಿರುತ್ತೆ ಅಂತ ನೀವು ಒಂದ್ಸಲಿ ಮಾಡಿ ನೋಡಿ ಇದನ್ನು ಮೊದಲಿಗೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡೋಣ ಸಣ್ಣಕ್ಕೆ ತುರಿದಿರ್ತಕ್ಕಂಥ ಒಂದು ತೆಂಗಿನಕಾಯಿ ಒಂದು ಬಟ್ಲು ಬೆಲ್ಲ ಮತ್ತು ಮೈದಾ ಹಿಟ್ಟು ಮತ್ತು ಏಲಕ್ಕಿ ಸ್ವಲ್ಪ ಗಸಗಸೆ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನ ಬಿಸಿ ಮಾಡ್ಕೊಳ್ಳೋಣ ಇದು ಆದಷ್ಟು ನೀವು ಲೋ ಫ್ಲೇಮಲ್ಲೇ ಬೆಚ್ಚಗೆ ಮಾಡಿಕೊಡಿ ನೋಡಿ ಯಾವ ಥರ ಲೋ ಫ್ಲೇಮಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ಅದೇ ಥರನೇ ನೀವು ಹುರ್ಕೊಳ್ಳಿ ಮತ್ತು ಈಗ ಮೈದಾ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಕಲಸ್ಕೊಂಬೋಣ ಫಸ್ಟು ಇದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಕ್ಲೀನಾಗಿ ಈ ಥರ ಕಲಸ್ಕೊಳ್ಳಿ ನಂತರ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೀವು ಹಾಕ್ಕೊಂಡು ಕಲಸ್ಕೊಳ್ತಾ ಇರಿ ನೋಡಿ ಈ ಹದಕ್ಕೆ ಕಲಸ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಒಂದು 10-15 minutes ಇದನ್ನು ಸೈಡಿಗಿಡೋಣ ನಾವೀಗ ಸಣ್ಣಕ್ಕೆ ತುರಿದಿರ್ತಕ್ಕಂಥ ತೆಂಗಿನಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಣ ಅದನ್ನು ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕಕ್ಕೆ ಹೋಗಬೇಡಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕಿದು ಈಗ ಮಿಕ್ಕಿರೋ ಕಾಯಿತುರಿನೂ ಇದೇ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಣ ಅದಕ್ಕೆ ನಾವು ಏಲಕ್ಕಿ ತೊಗೊಂಡಿದ್ವಲ್ಲ ಒಂದು 2-3 ಏಲಕ್ಕಿನ ಈ ಥರ ಕಾಳು ಬಿಡಿಸ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಈಗ ಅದ್ರ ಜೊತೆ ರುಬ್ಕೊಂಡು ಈ ಥರ ಕಾಯಿತುರಿನ ರುಬ್ಕೊಂಡಿದ್ದೇವೆ ಈಗ ರುಬ್ಬಿರ್ತಕ್ಕಂಥ ಕಾಯಿತುರಿನ ಒಂದು ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಇದ್ರ ಜೊತೆ ನೀವು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ರಲ್ಲ ಅದನ್ನು ಈ ಕಾಯಿತುರಿ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲೇ ಈ ಥರ ಕ್ಲೀನಾಗಿ ಹುರ್ಕೊಳ್ಳಿ ನೀವು ಬೆಲ್ಲ ಮೆಲ್ಟ್ ಆದಂಗೆಲ್ಲ ನಿಮಗೆ ಆ ಕಾಯಿತುರಿ ಜೊತೆ ಮಿಕ್ಸ್ ಆಗುತ್ತೆ ತಳ ಇಡಿಸ್ಬಿಡಿ ಆದಷ್ಟು ಈ ಥರ ಕ್ಲೀನಾಗಿ ಮೆಲ್ಟ್ ಆಗ್ತಾಯಿದೆ ನೋಡಿ ಈಗ ಈ ಕಾಯಿತುರಿ ಜೊತೆ ಬೆಲ್ಲ ಕ್ಲೀನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈಗ ಬೆಲ್ಲ ಪೂರ್ತಿ ಮೆಲ್ಟಾಗಿ ಕಾಯಿತುರಿ ಜೊತೆ ಮಿಕ್ಸ್ ಆಗಿದೆ ಬೆಲ್ಲದ ಯಾವುದು ಗಂಟಿಲ್ದೆ ಇರತ್ತರ ಈ ಥರ ಕ್ಲೀನಾಗಿ ಒಂದ್ಸರಿ ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಸಮಯದಲ್ಲಿ ನಿಮಗೆ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳಲ್ಲಿ ನೀವು ಇದನ್ನು ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಹೂರ್ಣ ರೆಡಿಯಾಗಿದೆ ಇದು ನೀವು ಚೆಕ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ತಟ್ಟೆಗೆ ಈ ಥರ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ನೋಡಿ ಉಂಡೆ ಆಗಬೇಕದು ನೋಡಿ ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ಥರ ಉಂಡೆ ಆಗೋ ಥರ ಆಯಿತು ಅಂದರೆ ಅದು ಹೂರ್ಣ ರೆಡಿಯಾಗಿದೆ ಅಂತ ನೋಡಿ ಹೂರ್ಣ ರೆಡಿ ಇದೆ ಇದನ್ನು ಸ್ಟವ್ ಮೇಲಿಂದ ಇಳಿಸ್ಬಿಟ್ಟು ಇದೊಂದು ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ಅರದಕ್ಕೆ ಬೀಳೋಣ ಇದೊಂದು 10-15 minutes ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಹೂರ್ಣ ಕೂಡ ನಾವೀಗ ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆನ ಅದನ್ನು ಈ ಹೂರ್ಣಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಕ್ಲೀನಾಗಿ ಕಲಸ್ಕೊಳ್ಳಿ ಇದೊಂದ್ಸಲ ಈಗ ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ಥರ ಮೀಡಿಯಂ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಇದೆಲ್ಲ ಹೂರ್ಣನ
ನೋಡಿ ಎಲ್ಲ ಉಂಡೆಗಳನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನೊಂದ್ಸಲ ಈ ಥರ ಕ್ಲೀನಾಗಿ ಒಂದ್ಸಲ ನಾದ್ಕೊಳ್ಳಿ. ನಂತರ ಸ್ವಲ್ಪ ಈ ಥರ ಮೀಡಿಯಂ ಉಂಡೆನ ಹಿಟ್ಟನ್ನ ತಗೊಳ್ಳಿ. ಮತ್ತು ಎರಡೂ ಕೈಯಲ್ಲೂ ಈ ಥರ ಸ್ವಲ್ಪ ನೀವು ಈ ಥರ ಅಗಲ ಮಾಡ್ಕೊಳ್ಳಿ. ನಂತರ ಹೂರ್ಣನ ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ಥರ ಫಿಲ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಳ್ಳಿ. ನಂತರ ಇದನ್ನು ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ಥರ ಕ್ಲೀನಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅಂತಂದರೆ ನೀವು ಲಟ್ಟಿಸ್ದಂಗೆಲ್ಲ ನಿಮಗೆ ಹೂರ್ಣ ಮತ್ತು ಹಿಟ್ಟು ಎರಡೂ ಕ್ಲೀನಾಗಿ ಕಾಂಬಿನೇಷನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಅದು ಲಟ್ಟಿಸ್ದಂಗೆಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ. ಈಗ ಒಂದು ಹೆಂಚನ್ನ ಸ್ಟವ್ ಮೇಲೆ ಇಟ್ಕೊಂಡಿರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಈ ಥರ. ನಂತರ ನೀವು ಲಟ್ಟಿಸ್ದಂಥ ಒಬ್ಬಟ್ಟನ್ನ ಹೆಂಚ್ ಮೇಲೆ ಹಾಕಿ ಕ್ಲೀನಾಗಿ ಎರಡೂ ಸೈಡಲ್ಲೂ ಸುಟ್ಕೊಳ್ಳಿ. ಈ ಥರ ಎಣ್ಣೆ ಸವರ್ಬಿಟ್ಟಿದೆ, ಕ್ಲೀನಾಗಿ ಸುಟ್ಕೊಳ್ಳಿ ಇದನ್ನು. ನೋಡಿ ಹೂರ್ಣ ಮತ್ತು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ಒಬ್ಬಟ್ಟು ರೆಡಿಯಾಗಿದೆ, ಈಗ ಇನ್ನೊಂದನ್ನ ಯಾವ ಥರ ಫಿಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇವೆ. ಅದೇ ರೀತಿ ಒಂದು ಚಿಕ್ಕ ಉಂಡೆ ತಗೊಳ್ಳಿ, ಹಿಟ್ಟಿನ ಉಂಡೆ. ಈ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಯಾವ ಹೂರ್ಣನ ಇಟ್ಟು ಅದನ್ನು ಪ್ಯಾಕ್ ಮಾಡ್ಕೊಳ್ಳಿ ಈ ಥರ ಕ್ಲೀನಾಗಿ. ನಂತರ ಈ ಥರ ಲಟ್ಟಿಸ್ಕೊಳ್ಳಿ. ನೋಡಿ ಇದು ಕೂಡ ರೆಡಿಯಾಗಿದೆ. ಈಗ ಅದನ್ನು ಹಂಚ್ ಮೇಲೆ ಹಾಕ್ಕೊಂಡು ಇದು ಎರಡು ಸೈಡಲ್ಲೂ ಕ್ಲೀನಾಗಿ ಸುಟ್ಕೊಳ್ಳಿ. ನೋಡಿ ಇದು ಎರಡು ಸೈಡು ಸುಟ್ಟಿದ್ದು ರೆಡಿಯಾಗಿದೆ. ಈಗ ನಿಮ್ಮ ಮುಂದೆ ರುಚಿಕರವಾದ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡೋ ಅಂಥ ರೆಸಿಪಿ ಇದು. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಮಾಡಿ ನೋಡಿ. ಈ ಕಾಯಿ ಒಬ್ಬಟ್ಟಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ವೀಡಿಯೋಸ್ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.